ನಮಸ್ಕಾರ ಸ್ನೇಹಿತರೆ, ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಇದೇ ಡಿಸೆಂಬರ್ 11ರಿಂದ ಆಸೆ ಹೆಸರಿನ ಧಾರಾವಾಹಿ ಶುರುವಾಗಲಿದೆ. ನಟ ರಮೇಶ್ ಅರವಿಂದ್ ಈ ಸೀರಿಯಲ್ ನಿರ್ಮಾಣದ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಸ್ನೇಹಿತರೆ, ನಟ ರಮೇಶ್ ಅರವಿಂದ್ ಅವರು ನಿರ್ಮಿಸುತ್ತಿರುವ ಸಾಮಾನ್ಯ ಜನರ ಅಸಾಮಾನ್ಯ ಕಥೆಯೇ ಆಸೆ. ಚಿಕ್ಕವನಿದ್ದಾಗ ಗೊತ್ತಿಲ್ಲದೆ ನಡೆದ ಘಟನೆಯಿಂದಾಗಿ ತಾಯಿಯಿಂದ ಪ್ರತಿದಿನ ಪ್ರತೀಕ್ಷಣ ದೂಷಿಸಲ್ಪಡುವ ಕಥಾನಾಯಕ ಸೂರ್ಯ. ಈತನ ಮಾತು ಸ್ವಲ್ಪ ಒರಟು, ಆದರೆ ಮೃದುವಾದ ಮನಸ್ಸು. ಜೀವನದಲ್ಲಿ ನೊಂದು ಬೆಂದು ಆಕಾಂಕ್ಷೆಯನ್ನೇ ಕಳೆದುಕೊಂಡಿರುವ ಸೂರ್ಯ ತಂದೆಯ ಮುದ್ದಿನ ಮಗ. ಮತ್ತೊಂದು ಕಡೆ ಬಡತನದ ಬೇಗೆಯಲ್ಲಿ ಬೇಯುತ್ತಿದ್ರು ಮುಖದಲ್ಲಿ ಸದಾ ಮಂದಹಾಸವನ್ನ ಹೊಂದಿರೋ ಮೀನಾ ಈ ಕಥೆಯ ನಾಯಕಿ. ಮನೆಯ ಕಷ್ಟಕ್ಕಾಗಿ ತನ್ನ ವಿದ್ಯಾಭ್ಯಾಸವನ್ನ ಅರ್ಧಕ್ಕೆ ನಿಲ್ಲಿಸಿ ಹೆತ್ತವರಿಗೆ ಸಹಕರಿಸುತ್ತಿರೋ ಮುಗ್ಧ ಮನಸ್ಸಿನ ಕಣ್ಮಣಿ, ತಮ್ಮ ತಂಗಿಯರ ವಿದ್ಯಾಭ್ಯಾಸಕ್ಕಾಗಿ ಶ್ರಮಿಸುತ್ತಿರುವ ತಾಯಿಯ ಎರಡನೇ ರೂಪ ಈ ಮೀನಾ. ಒಂದು ಕಡೆ ಜೀವನದಲ್ಲಿ ಗುರಿ ಮತ್ತು ಆಸೆಯೇ ಇಲ್ಲದಿರೋ ಸೂರ್ಯ, ಇನ್ನೊಂದು ಕಡೆ ಮನೆಯವರ ಖುಷಿಗಾಗಿ ತುಂಬಾ ಆಸೆಯನ್ನ ಇಟ್ಕೊಂಡಿರೋ ಮೀನಾ. ತದ್ವಿರುದ್ಧವಾಗಿರುವ ಮೀನಾ ಹಾಗೂ ಸೂರ್ಯನ ಬದುಕು ಎದುರು ಬದರಾದ್ರೆ ಮುಂದೇನಾಗತ್ತೆ ಎಂಬುದೇ ಈ ಧಾರಾವಾಹಿಯ ಮುಖ್ಯ ಕಥಾಹಂದರ. ಈ ಧಾರಾವಾಹಿಯಲ್ಲಿ ನಟ ರಂಗಭೂಮಿ ಕಲಾವಿದರಾದ ಮಂಡ್ಯ ರಮೇಶ್ ಅವರು ಮುಖ್ಯ ಪಾತ್ರವೊಂದನ್ನು ನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ನೀನಾದ್, ಪ್ರಿಯಾಂಕಾ, ಸ್ನೇಹ, ನಾಗೇಂದ್ರ ಶಾ, ಪ್ರಗತಿ, ನಂದೀಶ್, ಲಕ್ಷ್ಮಿ, ಚಂದ್ರಶೇಖರ್ ಸೇರಿದಂತೆ ಇನ್ನು ಅನೇಕ ಪ್ರತಿಭಾನ್ವಿತ ಕಲಾವಿದರು ಈ ಧಾರಾವಾಹಿಯಲ್ಲಿ ಅಭಿನಯಿಸ್ತಾ ಇದ್ದಾರೆ. ಈಗಾಗಲೇ ಧಾರಾವಾಹಿಯ ಶೀರ್ಷಿಕೆ ಗೀತೆ ನೋಡುಗರ ಮನೆಗಿದ್ದು ಪ್ರಶಂಸೆಗೆ ಪಾತ್ರವಾಗಿದೆ. ಇದೇ ಸೋಮವಾರದಿಂದ ರಾತ್ರಿ 7:30ಕ್ಕೆ ಸಾಮಾನ್ಯ ಜನರ ಅಸಾಮಾನ್ಯ ಕತೆ ಆಸೆ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗಲಿದೆ. ಇತ್ತ ಕಾವೇರಿ ಕನ್ನಡ ಮೀಡಿಯಂ ಸೀರಿಯಲ್ ಬದಲಾದ ಸಮಯದಲ್ಲಿ, ಅಂದ್ರೆ ಸೋಮವಾರ ರಾತ್ರಿ 10:30ಕ್ಕೆ ಪ್ರಸಾರವಾಗಲಿದೆ. ಸ್ನೇಹಿತರೆ, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇದೇ ತರ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.